16 channel. ವೆಲ್ಕಮ್ ಬ್ಯಾಕ್ 30 Minutes 30 ನ್ಯೂಸ್ ಅಲ್ಲಿ ಉಳಿದ ಪ್ರಮುಖ ಸುದ್ದಿಯನ್ನ ನೋಡೋಣ. ರಾಜ್ಯ ಬಿಜೆಪಿಯಲ್ಲಿ ಇನ್ನೇನು ನಾಯಕತ್ವ ಬದಲಾವಣೆ ಆಗಿ ಹೋಯಿತು ಅನ್ನುವ ಹಂತಕ್ಕೆ ಹೋಗಿತ್ತು. ಆದರೆ ಸಿಎಂ ಬಗ್ಗೆ ಅರುಣ್ ಸಿಂಗ್ಗೆ ಇರೋ ಸಾಫ್ಟ್ ಕಾರ್ನರ್ ಬಿಎಸ್ವೈ ಕಡೆ ಹಿಡಿದಿದೆ ಅಂತ ಹೇಳಲಾಗ್ತಿದೆ. ಇದೇ ಈಗ ಕೆಲವು ಬಿಜೆಪಿ ಶಾಸಕರನ್ನ ಕೆರಳಿಸಿದೆ. ಉಸ್ತುವಾರಿ ಅರುಣ್ ಸಿಂಗ್ ವಿರುದ್ಧ ಫುಲ್ ಗರಂ ಆಗಿದಾರಂತೆ. ಬಿಜೆಪಿ ಶಾಸಕರು ಉಸ್ತುವಾರಿಯನ್ನೇ ಟಾರ್ಗೆಟ್ ಮಾಡಿದ್ದು ಪಕ್ಷಪಾತ ಆರೋಪದಡಿ ಉಸ್ತುವಾರಿಯನ್ನೇ ಬದಲಿಸಲು ಒತ್ತಡ ಹೇರ್ತಿದ್ದಾರಂತೆ. ಅಲ್ಲದೆ ಈ ಬಗ್ಗೆ ಹೈಕಮಾಂಡ್ಗೆ ದೂರು ಕೊಡಲು ಕೆಲವರು ಪ್ಲಾನ್ ಮಾಡಿದ್ದಾರಂತೆ. ಅರುಣ್ ಸಿಂಗ್ ಬದಲಾಯಿಸಿ ಬೇರೆಯವರಿಗೆ ರಾಜ್ಯದ ಉಸ್ತುವಾರಿ ಕೊಡಿ, ಬ್ಯಾಲೆನ್ಸ್ ಇರೋರು ಪಕ್ಷನಿಷ್ಠೆ ಇರೋರು ಬೇಕು ಅಂತ ಅರುಣ್ ಸಿಂಗ್ ವಿರುದ್ಧ ಸಿಟ್ಟಾಗಿದ್ದಾರಂತೆ. मंत्री स्थान कोडिसोदक्के राज्य नायकरु यावाग कै जोडिसुत्तिल्ल अन्नोदु गोत्तायितो. रमेश जारकिहोळि होस आट शुरु माडिदंतिदे. सीएं विरुद्ध फुल गरम आगिरो रमेश जारकिहोळि सीडि केसल्लि कैबिट्टिद्दक्के कोत कोत अंत कुदिता इद्दारे. गोकाक बेळगावि महाराष्ट्रदल्लि सैलेंट मीटिंग शुरु माडिदारंते. सचिव स्थानवू इल्ल, सीडि केसल्लू नन्न पर निल्लिल्ल, अतृप्तर शासकर ओट्टुगूडिसुत्तिद्दारे अन्नुव मातुगळु केळिबरुत्तिवे. तावे रचिसिद्द सरकारवन्न तावे केडुवुदक्के रणतंत्र रूपिसुत्तिद्दार अन्नुव अनुमान शुरुवागिदे. ಜಾರಕಿಹೊಳಿ ಈಗ ಮತ್ತೆ ಸೈಲೆಂಟ್ ಗೇಮ್ ಅನ್ನು ಶುರು ಮಾಡಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ತಮ್ಮ ಆಪ್ತರ ಮೂಲಕ ಈಗ ತನ್ನ ಮನದ ನೋವನ್ನು ಕೂಡ ಹೇಳಿಕೊಂಡಿದ್ದಾರೆ. ಒಂದು ಕಡೆ ಸಚಿವ ಸ್ಥಾನ ಹೋಯಿತು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನನ್ನ ಪರವಾಗಿ ನಿಲ್ಲಿಲ್ಲ, ಇನ್ನೊಂದು ಕಡೆ ಸಚಿವ ಸ್ಥಾನದ ಬಗ್ಗೆ ಕೂಡ ಯಾರು ಮಾತನಾಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಇದರಿಂದ ಬೇಜಾರಾಗಿರುವಂತಹ ಸಿಎಂ ಬಗ್ಗೆ ಅಸಮಾಧಾನಗೊಂಡಿರುವಂತಹ ರಮೇಶ್ ಜಾರಕಿಹೊಳಿ ಈಗ ಮತ್ತೊಂದು ಗೇಮ್ ಅನ್ನು ಶುರು ಮಾಡಿದ್ದಾರೆ ಅಂತ ಅವರ ಆಪ್ತರು ಕೂಡ ಹೇಳ್ತಾ ಇದ್ದಾರೆ. ಹೊಸ ಗೇಮ್ ಈಗ ಆರಂಭ ಆದ ಹಾಗಿದೆ. ಯಾಕಂದ್ರೆ ಸಿಎಂ ಈಗಷ್ಟೇ ಒಂದು ರೀತಿಯಲ್ಲಿ ತನ್ನ ಸ್ಥಾನವನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನ ಆಗ್ತದೆ, ಆದರೆ ತನ್ನ ಸಚಿವ ಸ್ಥಾನ ಹೋಗಿದೆ, ಅದರ ಬಗ್ಗೆ ಏನೂ ಮಾತಾಡ್ತಿಲ್ಲ ಅನ್ನುವಂತಹ ನೋವನ್ನು ಕೂಡ ಹೇಳ್ಕೊಂಡಿದ್ದಾರಂತೆ ರಮೇಶ್ ಜಾರಕಿಹೊಳಿ. ಇನ್ನು ಬಿಜೆಪಿಯು ಕೂಡ ಒಡೆದ ಮನೆಯಂತಾಗಿದೆ. ಕಳೆದುಕೊಂಡಿರೋ ಕುರ್ಚಿಯನ್ನು ಮತ್ತೆ ಪಡೆಯೋದಕ್ಕೆ ಹೆಣಗಾಡ್ತಿರೋ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮುಂಬೈಗೆ ಹೋದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಮಹಾರಾಷ್ಟ್ರ ಮಾಜಿ ಸಿಎಂ ಫಡ್ನಾವಿಸ್ ಜಾರಕಿಹೊಳಿಗೆ ಯಾವುದೇ ಅಭಯ ಕೊಟ್ಟಿಲ್ಲವಂತೆ. ಸಚಿವ ಸ್ಥಾನಕ್ಕೆ ಒತ್ತಡ ಹಾಕುವಂತೆ ಫಡ್ನಾವಿಸ್ಗೆ ಜಾರಕಿಹೊಳಿ ಮನವಿ ಮಾಡಿದ್ರಂತೆ. ಆದರೆ ಕರ್ನಾಟಕ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಲ್ಲ, ಹೈಕಮಾಂಡ್ಗೆ ಈ ಬಗ್ಗೆ ನಾನು ಹೇಳಲು ಪ್ರಯತ್ನ ಪಡ್ತೇನೆ ಅಷ್ಟೇ, ಇದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂದಿದ್ದಾರಂತೆ. ಇದರಿಂದ ರಮೇಶ್ ಜಾರಕಿಹೊಳಿ ನಿರಾಸೆಗೊಂಡಿದ್ದಾರಂತೆ. ಮುಂಗಾರು ಮಳೆ ಆರಂಭವಾಗಿ ರಾಜ್ಯದಾದ್ಯಂತ ಅಬ್ಬರಿಸ್ತಾ ಇದ್ರು. ರಸಗೊಬ್ಬರ ಬಿತ್ತನೆ ಬೀಜ ಮಾತ್ರ ರೈತರಿಗೆ ಸರಿಯಾಗಿ ಸಿಗ್ತಿಲ್ಲ. ಕೃಷಿ ಸಚಿವರನ್ನ ಕೇಳಿದ್ರೆ ಯಾವುದೇ ಕೊರತೆ ಇಲ್ಲ ಅಂತಾರೆ. ಆದರೆ ಚಾಮರಾಜನಗರದ ರೈತರ ಪರದಾಟ ಹೇಳುತ್ತಿರೋದು, ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬಿತ್ತನೆ ಬೀಜ ರಸಗೊಬ್ಬರ ಸಿಗ್ತಿಲ್ಲ, ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿಯೂ ಯೂರಿಯಾ ಬಿಟ್ಟರೆ ಬೇರೆ ಗೊಬ್ಬರ ಇಲ್ಲ, ಡಿಎಪಿ ಕಾಂಪ್ಲೆಕ್ಸ್ ರಸಗೊಬ್ಬರ ಸಿಗದೆ ರೈತರು ಪರದಾಡುತ್ತಿದ್ದು, ಸೂರ್ಯಕಾಂತಿ ಬಿಳಿಜೋಳ ಬಿತ್ತನೆಗೆ ಬೀಜಗಳ ಕೊರತೆ ಎದುರಾಗಿದೆ. ವಿಧಿ ಇಲ್ಲದೆ ಖಾಸಗಿ ಅಂಗಡಿಗಳಲ್ಲಿ ಕೇಳಿದಷ್ಟು ಹಣ ಕೊಟ್ಟು ಖರೀದಿ ಮಾಡುತ್ತಿದ್ದಾರೆ. ಮಳೆಯ ಕಾಲ ಆಗಿ ಶುರುವಾಗಿದೆ ಸರ್, ಅದನ್ನ ಗೊಬ್ಬರಗಳು ಸಿಗ್ತಾ ಇಲ್ಲ, ಅದರ ಪ್ರೈವೇಟ್ ಅಂಗಡಿ ಬಿತ್ತನೆ ಬೀಜಗಳು ಸಿಗ್ತಾ ಇಲ್ಲ ನಮಗೆ. ಈಗ ಹೊಲಗಳು ಉಳಿಸಿ ಎಲ್ಲ ಮಣ್ಣು ರೆಡಿ ಮಾಡ್ಕೊಂಡಿದ್ದೇವೆ, ಬಿತ್ತನೆ ಬೀಜಗಳು ಗೊಬ್ಬರಗಳು ಸಿಗ್ತಾ ಇಲ್ಲ, ದಯವಿಟ್ಟು ಗೊಬ್ಬರಗಳು ಸಹಾಯಕಣೆ ಮಾಡಿಕೊಡ್ಬೇಕು ನಮಗೆ. ಈಗ ಪ್ರೈವೇಟ್ ಅಂಗಡಿಗಳು ತಕೊಂಡು ಬರ್ತಾ ಇದ್ದೀವಿ ನಾವು, ಪ್ರೈವೇಟ್ ಅಂಗಡಿಗಳು ಕೇಳಿದ್ರೆ ರೇಟ್ ಜಾಸ್ತಿ ಆಗಿದೆ. ಸೊ ಆಯ್ತು ಅಂದ್ರೆ 1750 1800 ರೂಪಾಯಿ ಕೊಡ್ ತರಬೇಕು ನಾವು. ಆಯ್ತು, ಬಿತ್ತನೆ ಬೀಜ ಫುಲ್ ರೈಟ್ ಆಗ್ಬಿಟ್ಟಿದೆ. ಸುಮಾರು ಹಳ್ಳಿಗಳಿಗೆ ಬಹಳ ಗೊಬ್ಬರ ಬೇಕು, ಯಾಕಂದ್ರೆ ಇವಾಗ ಸರ್ ಬಿತ್ತನೆ ಶುರುವಾಗಿರೋದ್ರಿಂದ ಬಹಳ ತೊಂದರೆ ಆಗ್ತಿದೆ ಜನಗಳಿಗೆ, ರೈತರಿಗೆ. ಇಲ್ಲಿ ನಾವು ಲೆಟರ್ ಕೊಟ್ಟಿದ್ದೀವಿ ಸರ್, ಲೆಟರ್ ಕೊಟ್ಟರು ನಮ್ಗೆ ಯಾವುದೇ ತಕ್ಕೂ ಸ್ಪಂದಿಸ್ತಾ ಇಲ್ಲ ಅಧಿಕಾರಿಗಳು. ನಾವು ಇವಾಗ ಫೆಡರೇಷನ್ಗೆ ಫೋನ್ ಮಾಡಿದ್ವಿ ಸರ್, ಫೆಡರೇಷನ್ ಫೋನ್ ಮಾಡಿದ್ರೆ ಫೆಡರೇಷನ್ ಅವ್ರು ಏನು ಮಾಡ್ತಾರೆ ಅಂದ್ರೆ 1380 ರೂಪಾಯಿಗೆ ಇದೆ ತಗೊಂಡೋಗಿ ಅಂತೇಳಿ. ಬಿತ್ತನೆ ಬೀಜಕ್ಕೆ ಎಲ್ಲಾ ಕಡೆ ಪರದಾಟ ಶುರುವಾಗ್ತಿದೆ. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಕೃಷಿ ಕಚೇರಿಯಲ್ಲಿ ಅಧಿಕ ಬೆಲೆಗೆ ಮೆಕ್ಕೆಜೋಳ ಮಾರಾಟ ಮಾಡುತ್ತಿದ್ದವರಿಗೆ ರೈತರೇ ಚಳಿ ಬಿಡಿಸಿದ್ದಾರೆ. ಒಂದು ಪ್ಯಾಕೆಟ್ಗೆ 700 ರೂಪಾಯಿಯನ್ನ ಸರ್ಕಾರ ನಿಗದಿ ಮಾಡಿದೆ, ಆದರೆ 780 ರೂಪಾಯಿಗೆ ಮಾರಾಟ ಮಾಡುತ್ತಿದ್ದಾರೆ. ಇದರ ವಿರುದ್ಧ ಸಿಟ್ಟಿಗೆದ್ದ ರೈತರು ಕೃಷಿ ಕಚೇರಿ ಅಧಿಕಾರಿ ಹಾಗೂ ಸಿಬ್ಬಂದಿಯನ್ನ ಹೊರಹಾಕಿ ಕಚೇರಿಗೆ ಬೀಗ ಜಡಿದಿದ್ದಾರೆ. ಮೆಕ್ಕೆಜೋಳ ಮಾತ್ರ ಅಲ್ಲ, ಶೇಂಗಾ ಬೀಜ ಸೇರಿದಂತೆ ಎಲ್ಲಾ ಬಿತ್ತನೆ ಬೀಜಗಳನ್ನ ಹೆಚ್ಚಿನ ಬೆಲೆಗೆ ಸೇಲ್ ಮಾಡುತ್ತಿದ್ದಾರಂತೆ. ಇವರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಪ್ರತಿಭಟನೆ ನಡೆಸಿದರು.
ಬಳ್ಳಾರಿಯಲ್ಲೂ ಇಂತದ್ದೆ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೆಣಸಿನಕಾಯಿ ಬಿತ್ತನೆ ಬೀಜಗಳು ಸಿಗದೆ ರೈತರು ಪರದಾಡುತ್ತಿದ್ದಾರೆ. ಬೆಳ್ಳಂ ಬೆಳಗ್ಗೆ ರೈತ ಸಂಪರ್ಕ ಕಚೇರಿ ಮುಂದೆ ನೂರಾರು ಜನ ಕ್ಯೂ ಹಚ್ಚುತ್ತಿದ್ದಾರೆ. ಆದರೂ ಸಹ ಎಲ್ಲರಿಗೂ ಬಿತ್ತನೆ ಬೀಜ ಸಿಗ್ತಾ ಇಲ್ಲ. ಇದರಿಂದಾಗಿ ನೂಕುನುಗ್ಗಲು ಏರ್ಪಾಡಾಗ್ತಾ ಇದ್ದು ಈ ವೇಳೆ ಕೊರೋನಾ ನಿಯಮ ಅನ್ನೋದು ಲೆಕ್ಕಕ್ಕೆ ಇಲ್ಲದಂತಾಗಿದೆ. ಸರಿಯಾಗಿ ಮಾಸ್ಕ್ ಹಾಕ್ತಿಲ್ಲ, ಸಾಮಾಜಿಕ ಅಂತರವಂತೂ ಅಲ್ಲಿ ಕಾಣಿಸ್ತಾನೇ ಇಲ್ಲ. ಜನ ಎಲ್ಲೆಂದರಲ್ಲಿ ಓಡಾಡುತ್ತಿದ್ದಾರೆ, ಜೀವದ ಹಂಗು ತೆರೆದು ಬಿತ್ತನೆ ಬೀಜ ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಲಂಚ ಕೊಡದೆ ಪೂರ್ಣ ಬಿಲ್ ಕೊಡಲ್ಲ ಅಂತ ಕಿರುಕುಳ ಕೊಡ್ತಾ ಇದ್ದ ಅಧಿಕಾರಿಗೆ ಗುತ್ತಿಗೆದಾರ ಫುಲ್ ಕ್ಲಾಸ್ ತಗೊಂಡಿದ್ದಾನೆ. ರಾಯಚೂರಿನ ಡಿಸಿ ಕಚೇರಿಯಲ್ಲಿ ಈ ಘಟನೆ ನಡೆದಿದ್ದು ಪಿಡಿ ಮಹೇಂದ್ರ ಕುಮಾರ್ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅಂತ ಆರೋಪಿಸಲಾಗ್ತಿದೆ. 2 ವರ್ಷದ ಹಿಂದೆ 50 ಲಕ್ಷ ವೆಚ್ಚದಲ್ಲಿ ಕುಡಿಯುವ ನೀರಿನ ಕಾಮಗಾರಿಯನ್ನ ತೇಜಪ್ಪ ಅನ್ನೋರು ಮಾಡಿದ್ರಂತೆ. ಈ ಕೆಲಸ ಪೂರ್ಣಗೊಂಡು ವರ್ಷಗಳೇ ಕಳೆದ್ರು ಬಿಲ್ ಮಾತ್ರ ಕ್ಲಿಯರ್ ಆಗಿಲ್ಲ. ಲಂಚ ಕೊಡದಿದ್ರೆ ಬಿಲ್ ಮೂವ್ ಮಾಡಲ್ಲ ಅಂತ ಮಹೇಂದ್ರ ಬೇಡಿಕೆ ಇಟ್ಟಿದ್ದಾರಂತೆ. ಇದರಿಂದ ಸಿಡಿದೆದ್ದ ತೇಜಪ್ಪ ಡಿಸಿ ಕಚೇರಿಯಲ್ಲೇ ಗಲಾಟೆ ತೆಗೆದಿದ್ದಾರೆ. ಅಕ್ರಮ ಸಂಬಂಧದ ಅನುಮಾನದಲ್ಲಿ ಪತ್ನಿಯ ಕತ್ತು ಕುಯ್ದು ಕೊಲೆ ಮಾಡಿರುವ ಘಟನೆ ಬೆಂಗಳೂರಿನ ಅರಕೆರೆ ಬಳಿಯ ಬಿಟಿಎಸ್ ಲೇಔಟ್ ಅಲ್ಲಿ ನಡೆದಿದೆ. ತಮಿಳುನಾಡು ಮೂಲದ ಮಣಿ ಅನ್ನುವಾತ ಪತ್ನಿಯನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ಬೆಂಗಳೂರಲ್ಲಿ ಗಂಡ ಹೆಂಡತಿ ಇಬ್ಬರು ಗಾರೆ ಕೆಲಸ ಮಾಡಿಕೊಂಡಿದ್ರು. ಆದರೆ ಕುಡಿತದ ದಾಸನಾಗಿದ್ದ ಮಣಿ ಬೆಳಗಿನ ಜಾವ ಪತ್ನಿಯ ಕತ್ತು ಸೀಳಿ ಕೊಲೆ ಮಾಡಿದ್ದಾನೆ. ಆನೆ ಜೊತೆ ಕಾಳಗಕ್ಕಿಳಿಯೋದಿಕ್ಕೆ ಯಾವುದೇ ಪ್ರಾಣಿ ಆದರೂ ಹೆದರುತ್ತೆ. ಆದರೆ ತಮಿಳುನಾಡಿನ ಡೆಂಕಣಕೋಟೆ ಅರಣ್ಯದಂಚಿನಲ್ಲಿ ಗೂಳಿ ಒಂದು ಒಂಟಿ ಸಲಗಕ್ಕೆ ಸೆಡ್ಡು ಹೊಡೆದಿದೆ. ಆನೆಯನ್ನ ನೋಡ್ತಿದ್ದಂತೆ ಬೆದರದ ಗೂಳಿ ಕಾಲ್ ಕಿರಿದು ನಿಂತಿದೆ. ಈ ದೃಶ್ಯವನ್ನ ದನಗಾಹಿಗಳು ಮೊಬೈಲ್ ಅಲ್ಲಿ ಸೆರೆ ಹಿಡಿದಿದ್ದು ಸಖತ್ತು ವೈರಲ್ ಆಗ್ತಿದೆ. ನಿಮ್ಮ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನಾನೀಗ ನ್ಯೂಸ್ ಅನ್ನು ಮುಗಿಸಿ ಸ್ಟುಡಿಯೋದಿಂದ ಹೋಗ್ತಾ ಇದ್ದೀನಿ. ಹಾಗಾಗಿ ನಾನು ಮಾಸ್ಕ್ ಅನ್ನ ಧರಿಸ್ತಾ ಇದ್ದೀನಿ. ನೀವು ಕೂಡ ಹೊರಗಡೆ ಹೋಗುವಂತಹ ಸಂದರ್ಭದಲ್ಲಿ ಮಾಸ್ಕ್ ಅನ್ನ ಧರಿಸಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಹಾಗೆಯೇ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ತಾ ಇರಿ. ಎಲ್ಲಾ ರೀತಿಯ ಮಾರ್ಗಸೂಚಿಗಳನ್ನ ಚಾಚು ತಪ್ಪದೆ ಪಾಲಿಸಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.